ಮೊದಲನೇದಾಗಿ ಅವ್ಯವಸ್ಥೆಯನ್ನು ತೋರಿಸ್ತಾ ಇದ್ದೀವಿ. ಇದು ಅವ್ಯವಸ್ಥೆ. ಅವ್ಯವಸ್ಥೆ ಒಂದು ಯಾವುದರಿಂದ ಅಂತಂದ್ರೆ ಇದರಿಂದ ಹಕ್ಕಿ ಪಿಕ್ಕಿಗಳ ಸಮಸ್ಯೆ. ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಹಕ್ಕಿ ಪಿಕ್ಕಿಗಳದ್ದೇ, ಹಕ್ಕಿ ಹಿಕ್ಕಿಗಳದ್ದೇ ಸಮಸ್ಯೆ. ಅಲ್ಲಿ ಮಾಧವಾರದಲ್ಲಿರುವಂತಹ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಇದು. ಸೋಂಕಿತರಿಗೆ ಬೆಡ್ ಹಾಕಿರುವಂತಹ ಹಾಲ್ನಲ್ಲಿ ಪಾರಿವಾಳಗಳ ಹಿಕ್ಕೆ ಕಾಟ ಅಲ್ಲಿ ಹೆಚ್ಚಾಗಿದೆ. ಸೊ ಹಕ್ಕಿ ಹಿಕ್ಕೆಗಳ ಸಮಸ್ಯೆ ಯಾವ ಮಟ್ಟಕ್ಕೆ ಅಲ್ಲಿದೆ ಅಂತಂದ್ರೆ, ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಅಂತ ಹೇಳ್ತಾರೆ. ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಈಗ ಹಕ್ಕಿ ಹಿಕ್ಕೆಗಳ ಸಮಸ್ಯೆನೇ ಅತಿ ದೊಡ್ಡದಾಗಿದೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕೋವಿಡ್ ಕೇರ್ ಸೆಂಟರ್ ಹೇಗಿರುತ್ತೆ ಅನ್ನುವಂತಹ ಸತ್ಯ ತೋರಿಸ್ತೀವಿ. ಇಲ್ಲಿ ಕೊರೋನಾ ಪಾಸಿಟಿವ್ ಪೇಷಂಟ್ ಅಷ್ಟೇ ಅಲ್ಲ, ನಿಮ್ಮ ಜೊತೆಗೆ ವಾಸ ಮಾಡೋದಕ್ಕೆ ಪಾರಿವಾಳಗಳು, ಹಕ್ಕಿಗಳೆಲ್ಲ ಬಂದ್ಬಿಟ್ಟಿದೆ. ಇದರಿಂದ ಏನು ಸಮಸ್ಯೆ ಅಂತ ಎಲ್ಲರೂ ಪ್ರಶ್ನೆ ಮಾಡಬಹುದು. ಒಂದೊಮ್ಮೆ ಇದು ಏನಾದರೂ ಮೊಟ್ಟೆ ಇಟ್ಟರೆ ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಅಷ್ಟೇ ಅಲ್ಲ, ಅದು ಹಾಕುವಂತಹ ತ್ಯಾಜ್ಯವೂ ಸಹ ಇಲ್ಲಿ ಬೆಡ್ಗಳ ಮೇಲೆ ಬಿದ್ದಿದೆ. ಇದೇ ಬೆಡ್ಗಳ ಮೇಲೆ ಬೀಳಬಾರ್ದು ಅಂತ ಹೇಳಿ ಕೆಲವು ಕಡೆ ಎಲ್ಲ ಈಗಾಗಲೇ ಪ್ಲಾಸ್ಟಿಕ್ಗಳನ್ನು ಹಾಕಿ ಕವರ್ ಮಾಡಿದ್ದಾರೆ. ಇವತ್ತು ಪ್ಲಾಸ್ಟಿಕ್ ಹಾಕಿ ಕವರ್ ಮಾಡ್ತಿದ್ದಾರೆ ಪೇಷಂಟ್ ಇಲ್ಲ. ಸರಿ, ಪೇಷಂಟ್ ಬಂದ ಮೇಲೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೋತಾರೆ? ಯಾವುದೇ ಕಾರಣಕ್ಕೂ ಬರುವಂತಹ ಪೇಷಂಟು ಬಡವರೇ ಇರಬಹುದು, ಸಮಸ್ಯೆನೇ ಇರಬಹುದು, ಆದರೆ ಯಾರೂ ಸಹ ಈ ರೀತಿ ತ್ಯಾಜ್ಯಗಳಾಗಲಿ, ಸಮಸ್ಯೆಗಳನ್ನಾಗಲಿ, ಗಲೀಜನ್ನಾಗಲಿ ಸಹಿಸೋದಕ್ಕೆ ಸಿದ್ಧ ಇರಲ್ಲ. ಊಟ ಮಾಡೋಕ್ಕೆ ಟೇಬಲ್ ಅಂತ ಹಾಕಿದ್ದಾರೆ, ಈ ಟೇಬಲ್ಗಳ ಮೇಲೆಲ್ಲ ಪಾರಿವಾಳದ ತ್ಯಾಜ್ಯ ಬಿದ್ದಿದೆ. ಇದು ದೊಡ್ಡ ಸವಾಲಾಗಿ, ಅಂದರೆ ಬರುವಂತಹ ಕೋವಿಡ್ ಕೇರ್ ಪೇಷಂಟ್ಗೆ ಬರೋ ಮೊದಲನೇ ಸವಾಲೇ ಇದಾಗಿರುತ್ತೆ. ಅದು ಬೆಡ್ ಮೇಲೆ ಹೇಗಪ್ಪ ಮಲಗೋದು ಅನ್ನೋದು. ಇಷ್ಟಕ್ಕೆ ಇದರ ಕರ್ಮಕಾಂಡ ಮುಗಿಯಲ್ಲ, ಅವ್ಯವಸ್ಥೆಗಳ ಅಗಾರವೂ ಸಹ ಮುಗಿಯಲ್ಲ. ಮುಂದೆ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ, ಬನ್ನಿ. ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕೋವಿಡ್ ಕೇರ್ ಸೆಂಟರ್ ಹೇಗಿರುತ್ತೆ ಅನ್ನುವಂತಹ ಸತ್ಯ ತೋರಿಸ್ತೀವಿ. ಇಲ್ಲಿ ಕೊರೋನಾ ಪಾಸಿಟಿವ್ ಪೇಷಂಟ್ ಅಷ್ಟೇ ಅಲ್ಲ, ನಿಮ್ಮ ಜೊತೆಗೆ ವಾಸ ಮಾಡೋದಕ್ಕೆ ಪಾರಿವಾಳಗಳು, ಹಕ್ಕಿಗಳೆಲ್ಲ ಬಂದ್ಬಿಟ್ಟಿದೆ. ಇದರಿಂದ ಏನು ಸಮಸ್ಯೆ ಅಂತ ಎಲ್ಲರೂ ಪ್ರಶ್ನೆ ಮಾಡಬಹುದು. ಒಂದೊಮ್ಮೆ ಇದು ಏನಾದರೂ ಮೊಟ್ಟೆ ಇಟ್ಟರೆ ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಅಷ್ಟೇ ಅಲ್ಲ, ಅದು ಹಾಕುವಂತಹ ತ್ಯಾಜ್ಯವೂ ಸಹ ಇಲ್ಲಿ ಬೆಡ್ಗಳ ಮೇಲೆ ಬಿದ್ದಿದೆ. ಇದೇ ಬೆಡ್ಗಳ ಮೇಲೆ ಬೀಳಬಾರ್ದು ಅಂತ ಹೇಳಿ ಕೆಲವು ಕಡೆ ಎಲ್ಲ ಈಗಾಗಲೇ ಪ್ಲಾಸ್ಟಿಕ್ಗಳನ್ನು ಹಾಕಿ ಕವರ್ ಮಾಡಿದ್ದಾರೆ. ಇವತ್ತು ಪ್ಲಾಸ್ಟಿಕ್ ಹಾಕಿ ಕವರ್ ಮಾಡ್ತಿದ್ದಾರೆ ಪೇಷಂಟ್ ಇಲ್ಲ. ಸರಿ, ಪೇಷಂಟ್ ಬಂದ ಮೇಲೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೋತಾರೆ? ಯಾವುದೇ ಕಾರಣಕ್ಕೂ ಬರುವಂತಹ ಪೇಷಂಟು ಬಡವರೇ ಇರಬಹುದು, ಸಮಸ್ಯೆನೇ ಇರಬಹುದು, ಆದರೆ ಯಾರೂ ಸಹ ಈ ರೀತಿ ತ್ಯಾಜ್ಯಗಳಾಗಲಿ, ಸಮಸ್ಯೆಗಳನ್ನಾಗಲಿ, ಗಲೀಜನ್ನಾಗಲಿ ಸಹಿಸೋದಕ್ಕೆ ಸಿದ್ಧ ಇರಲ್ಲ. ಊಟ ಮಾಡೋಕ್ಕೆ ಟೇಬಲ್ ಅಂತ ಹಾಕಿದ್ದಾರೆ, ಈ ಟೇಬಲ್ಗಳ ಮೇಲೆಲ್ಲ ಪಾರಿವಾಳದ ತ್ಯಾಜ್ಯ ಬಿದ್ದಿದೆ. ಇದು ದೊಡ್ಡ ಸವಾಲಾಗಿ, ಅಂದರೆ ಬರುವಂತಹ ಕೋವಿಡ್ ಕೇರ್ ಪೇಷಂಟ್ಗೆ ಬರೋ ಮೊದಲನೇ ಸವಾಲೇ ಇದಾಗಿರುತ್ತೆ. ಅದು ಬೆಡ್ ಮೇಲೆ ಹೇಗಪ್ಪ ಮಲಗೋದು ಅನ್ನೋದು. ಇಷ್ಟಕ್ಕೆ ಇದರ ಕರ್ಮಕಾಂಡ ಮುಗಿಯಲ್ಲ, ಅವ್ಯವಸ್ಥೆಗಳ ಅಗಾರವೂ ಸಹ ಮುಗಿಯಲ್ಲ. ಮುಂದೆ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ಅವ್ಯವಸ್ಥೆ ಎರಡು ಇದು, ಸ್ವಚ್ಛತೆ ಇಲ್ಲ. ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸೊಳ್ಳೆ ನೊಣಗಳ ಕಾಟ ಆರಂಭವಾಗಿದೆ. ಇನ್ನೂ ಜನರೇ ಬಂದಿಲ್ಲ, ಇನ್ನೂ ಅಲ್ಲಿ ತಿನ್ನೋಕೆ ಏನು ತರಿಸಿನಿಲ್ಲ, ಆಗಲೇ ಸೊಳ್ಳೆ ನೊಣಗಳ ಕಾಟನ. ಇನ್ನೂ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಬಳಕೆಗೆ ಬಂದಿಲ್ಲ, ಅಷ್ಟೊತ್ತಿಗಾಗಲೇ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸ್ವಚ್ಛತೆನೇ ಮಾಯ ಆಗಿಬಿಟ್ಟಿದೆ. ಸೆಂಟರ್ನಲ್ಲಿ ಎಲ್ಲೆಂದರಲ್ಲಿ ಬಿದ್ದಿದೆ ಊಟದ ತಟ್ಟೆಗಳು, ಜನನೇ ಬರಲಾರ್ದ ಊಟದ ತಟ್ಟೆಗಳು ಎಲ್ಲಿಂದ ಬಿಸಾಕಿದ್ರಿ ಇವರು? ಈಗಾಗಲೇ ತ್ಯಾಜ್ಯದ ವಾಸನೆಗೆ ಸೊಳ್ಳೆ ನೊಣಗಳ ಕಾಟ ಶುರುವಾಗಿದೆ. ಈಗಲೇ ಹೀಗಾದರೆ ಸೋಂಕಿತರನ್ನ ಶಿಫ್ಟ್ ಆದ ಬಳಿಕ ಏನು ವ್ಯವಸ್ಥೆ? ಅದು ಬರ್ತಾ ಇರೋದು ಯಾರೋ ಬಂದ್ಬಿಟ್ಟು ಅಲ್ಲಿ ರೆಸ್ಟ್ ಮಾಡ್ಕೊಂಡು ಹೋಗೋಕ್ಕಲ್ಲ, ಬರ್ತಾ ಇರೋದು ರೋಗಿಗಳು, ಪೇಷೆಂಟ್ಗಳು, ಅವ್ರಿಗೆ ನೋಡ್ಕೊಳ್ಬೇಕಾಗಿರುವಂಥ ವ್ಯವಸ್ಥೆ ಹೇಗಿರಬೇಕು? ಮೊದಲನೇ ಆದ್ಯತೆ ಕೊಡಬೇಕಾಗಿರೋದೇ ಸ್ವಚ್ಛತೆಗೆ. ಅದೇ ಇಲ್ಲ ಅಂತಂದ ಮೇಲೆ ಹೇಗೆ ಅವ್ರನ್ನ ಅಲ್ಲಿ ನೋಡ್ಕೊಳ್ತೀರಾ ನೀವು? ನೋಡಿ ಎರಡನೆಯ ವ್ಯವಸ್ಥೆಯನ್ನು. ಬೆಂಗಳೂರಿನಲ್ಲಿ ಕೊರೋನಾ ಸ್ಫೋಟ ಆಗಿಬಿಟ್ರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತಾರೆ, ಆದರೆ ಎರಡನೇ ಮುಖವನ್ನು ಕಳಚಿಡ್ತದೆ ಪಬ್ಲಿಕ್ ಟಿವಿ. ನೀವು ನೋಡ್ತಿರಬಹುದು, ಇನ್ನೂ ಪೇಷೆಂಟ್ಗಳು ಶಿಫ್ಟ್ ಆಗೋದಕ್ಕೆ ಗಂಟೆಗಟ್ಟಲೆ ಸಮಯ ಇದೆ, ಆದರೂ ಸಹ ಸ್ವಚ್ಛತೆಗೆ ಆದ್ಯತೆಯೇ ಕೊಟ್ಟಿಲ್ಲ. ಗುತ್ತಿಗೆದಾರರು ತಮಗೆ ಕೊಡ್ತಿರುವಂತಹ ಹಣ ಸಾಕಾಗಲ್ಲ ಅಂತಾರೆ, ಆದರೆ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಸ್ಥಿತಿ? ಈಗಲೇ ಪೇಷೆಂಟ್ಗಳು 10,000 ಹೆಚ್ಚು ಬೆಡ್ಗಳಿವೆ ಅಂತಾರೆ. 10,000 ಫುಡ್ ಕೊಡೋದಾದರೆ ಆ ಫುಡ್ನ ವಿಲೇವಾರಿ ಮಾಡೋದಕ್ಕೆ ಇನ್ನೂ ವ್ಯವಸ್ಥೆ ಆಗಿಲ್ಲ. ಇಲ್ಲಿ ಕೆಲಸ ಮಾಡ್ತಿರೋರು ಕೊಡ್ತಿರುವಂತಹ ಫುಡ್ ವ್ಯವಸ್ಥೆಯ ಅವ್ಯವಸ್ಥೆಯ ಆಧಾರವಾಗಿದೆ. ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ಕೋವಿಡ್ ಜೊತೆಗೆ ಸಾಂಕ್ರಾಮಿಕ ರೋಗಗಳು ಹರಡಿ ಜನರ ಜೀವ ಜೊತೆ ಆಟ ಆಡಿರುವಂತಹ ಪರಿಸ್ಥಿತಿ ಎದುರಾಗಿದೆ. ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಅಗತ್ಯ ಇದೆ. ಬೆಂಗಳೂರಿನಲ್ಲಿ ಕೊರೋನಾ ಸ್ಫೋಟ ಆಗಿಬಿಟ್ರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತಾರೆ, ಆದರೆ ಎರಡನೇ ಮುಖವನ್ನು ಕಳಚಿಡ್ತದೆ ಪಬ್ಲಿಕ್ ಟಿವಿ. ನೀವು ನೋಡ್ತಿರಬಹುದು, ಇನ್ನೂ ಪೇಷೆಂಟ್ಗಳು ಶಿಫ್ಟ್ ಆಗೋದಕ್ಕೆ ಗಂಟೆಗಟ್ಟಲೆ ಸಮಯ ಇದೆ, ಆದರೂ ಸಹ ಸ್ವಚ್ಛತೆಗೆ ಆದ್ಯತೆಯೇ ಕೊಟ್ಟಿಲ್ಲ. ಗುತ್ತಿಗೆದಾರರು ತಮಗೆ ಕೊಡ್ತಿರುವಂತಹ ಹಣ ಸಾಕಾಗಲ್ಲ ಅಂತಾರೆ, ಆದರೆ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಸ್ಥಿತಿ? ಈಗಲೇ ಪೇಷೆಂಟ್ಗಳು 10,000 ಹೆಚ್ಚು ಬೆಡ್ಗಳಿವೆ ಅಂತಾರೆ. 10,000 ಫುಡ್ ಕೊಡೋದಾದರೆ ಆ ಫುಡ್ನ ವಿಲೇವಾರಿ ಮಾಡೋದಕ್ಕೆ ಇನ್ನೂ ವ್ಯವಸ್ಥೆ ಆಗಿಲ್ಲ. ಇಲ್ಲಿ ಕೆಲಸ ಮಾಡ್ತಿರೋರು ಕೊಡ್ತಿರುವಂತಹ ಫುಡ್ ವ್ಯವಸ್ಥೆಯ ಅವ್ಯವಸ್ಥೆಯ ಆಧಾರವಾಗಿದೆ. ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ಕೋವಿಡ್ ಜೊತೆಗೆ ಸಾಂಕ್ರಾಮಿಕ ರೋಗಗಳು ಹರಡಿ ಜನರ ಜೀವ ಜೊತೆ ಆಟ ಆಡಿರುವಂತಹ ಪರಿಸ್ಥಿತಿ ಎದುರಾಗಿದೆ. ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಅಗತ್ಯ ಇದೆ.
ನೋಡಿದ್ರ ವ್ಯವಸ್ಥೆ ಹೇಗಿದೆ ಅಂತ ಹೇಳಿ. ಈ ಪರಿಸ್ಥಿತಿ ಆದರೆ ರೋಗಿಗಳನ್ನು ಹೇಗೆ ತಂದಿಟ್ಕೊಳ್ಬೇಕು? ತುಂಬ ಕಷ್ಟ ಏನಲ್ಲ ರೀ ಅವು ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕೆ. ಅಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲೆಂದರಲ್ಲಿ ಈ ರೀತಿಯಾಗಿ ಬೀಸಕ್ಕೆ ಶುರು ಮಾಡಿಬಿಟ್ಟಿದ್ರೆ ಸಹಜವಾಗಿ ಸಣ್ಣ ಹುಳಗಳು ಬರುತ್ತೆ, ಸೊಳ್ಳೆಗಳು ಬರುತ್ತೆ, ನೊಣಗಳು ಬರೋಕ್ಕೆ ಶುರುವಾಗುತ್ತೆ, ನೊರ್ಜು ಕೂಡ ಅಲ್ಲಿ ಬರುತ್ತೆ. ಸೊ ಹೀಗಿರಬೇಕಾದ್ರೆ ನೀವು ಅದನ್ನು ಪುಣ್ಯ ಅಲ್ಲಿ ಇಲಿಗಳ ಕಾಟ ಇನ್ನೊಂದು ಇಲ್ಲ ಅಂತ ಅನಿಸುತ್ತೆ. ಇಷ್ಟೆಲ್ಲ ಪೇಪರ್ಗಳು, ಇಷ್ಟೆಲ್ಲ ಊಟದ ತಟ್ಟೆಗಳು ಬಿದ್ದಿದೆ ಅಂದರೆ ಡೆಫಿನೆಟ್ ಆಗಿ ಇಲಿಗಳ ಕಾಟ ಇರುತ್ತೆ. ಮೋಸ್ಟ್ಲಿ ನಮಗೇನೋ ಸಿಕ್ಕಿಲ್ವೇನೋ ಅನಿಸ್ತಾ ಇದೆ. ಇಲಿಗಳು ಡೆಫಿನೆಟ್ ಆಗಿ ಓಡಾಡುತ್ತೆ, 100% ಆಗಿ ಓಡಾಡುತ್ತೆ, ಯಾವುದೇ ಅನುಮಾನ ಇಲ್ಲ. ಈ ರೀತಿಯಾಗಿ ತಟ್ಟೆ ಎಲ್ಲ ಬಿಸಾಕ್ತಾ ಇದ್ರೆ ಸೊ ವ್ಯವಸ್ಥೆ ಹೇಗಿರಬೇಕಾಗಿತ್ತು, ಅವ್ಯವಸ್ಥೆ ಹೇಗಿದೆ, ಇಲ್ಲಿಗೆ ಮುಗಿಯಲ್ಲ ಹೇಳ್ತೀನಿ. ಸೊ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಶೌಚಾಲಯಗಳು ಗಬ್ಬು ನಾರ್ತಿದೆ, ಬಟ್ಟೆ ಬದಲಾಯಿಸುವ ರೂಮ್ನಲ್ಲೂ ಕೂಡ ಸೂಕ್ತ ವ್ಯವಸ್ಥೆಯನ್ನು ಮಾಡಿಲ್ಲ, ಬೇಸಿನ್ ಬಾತ್ರೂಮ್ಗಳಲ್ಲೂ ಕೂಡ ಇನ್ನೂ ಕೊಳಕು ಹಾಗೆ ಮೆತ್ಕೊಂಡಿದೆ. ಇಷ್ಟೆಲ್ಲ ಅವಾಂತರದಿಂದಾಗಿ ಇನ್ನೂ ಕೂಡ ಕೋವಿಡ್ ಕೇರ್ ಸೆಂಟರ್ ಓಪನ್ ಆಗಿಲ್ಲ. ಇವರು ಹೇಳ್ತಾರೆ ನಾಳೆ ಓಪನ್ ಮಾಡ್ತೀವಿ, ನಾಳೆ ಮುಹೂರ್ತ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಹೇಳೋದು ಒಂದು ದಿನ, ಮಾಡೋದು ಇನ್ನೊಂದು ದಿನ. ಸೊ ಇನ್ನೂ ನಾಳೆ ಬಾ ಸರ್ಕಾರ, ಇದು ನಾಳೆ ಇನ್ನು ಯಾವಾಗ ಆಗುತ್ತೋ ಅಂತ ಕಾದ್ ನೋಡ್ಬೇಕು. ನೋಡಿ ಮೂರನೇದು ಹೇಗಿದೆ ಅಂತ. ಕೋವಿಡ್ಗೆ ಶೌಚಾಲಯ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ನಾವು ಈಗ ಕೋವಿಡ್ ವಾರ್ಡ್ನಲ್ಲಿ ಮೂರನೇ ಭಾಗಕ್ಕೆ ಬಂದಿದ್ದೀವಿ. ಶೌಚಾಲಯದ ಸ್ಥಿತಿನೇನಾದ್ರು ನೋಡ್ಬಿಟ್ರೆ ನೀವು ಭಯನೇ ಪಟ್ಬಿಡ್ತೀರಿ. ಈಗಾಗಲೇ ಚೇಂಜಿಂಗ್ ರೂಮ್ ಅಂತ ಮಾಡಿದ್ದಾರೆ, ಡ್ರೆಸ್ ಚೇಂಜಿಂಗ್, ಮಹಿಳೆಯರ ಡ್ರೆಸ್ ಚೇಂಜಿಂಗ್ ರೂಮ್ ನೋಡಿ ಒಳಗಡೆ ನಿಂತ್ಕೊಂಡು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ. ಈ ರೀತಿ ವ್ಯವಸ್ಥೆ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿದ್ರು ನೋಡಿ, ಇಲ್ಲಿ ಈಗಾಗಲೇ ಒಳಗಡೆ ಏನು ನಡೀತಿರುತ್ತೆ ಅಂತ ಕಾಣಿಸ್ತಿರುತ್ತೆ. ಈಗ ನೀವೆಲ್ಲ ಟ್ರೈ ಮಾಡಿದ್ರೆ ಹಿಂಗೆ ಕೈಯಲ್ಲಿ ಶೇಕ್ ಆಗ್ತಿದ್ರೆ ಒಳಗಡೆ ಕೈ ಶೇಕ್ ಆಗ್ತಿದೆ ಅನ್ನೋದು ಸಹ ಕಾಣಿಸ್ತಿರುತ್ತೆ. ಮಹಿಳೆಯರು ಯಾರು ಇಲ್ಲಿ ಏನು ಮಾಡಿದ್ರು ಸಹ ಕಾಣಿಸ್ತಿರುತ್ತೆ. ರೈಟ್ ರಿಫ್ಲೆಕ್ಷನ್ ಆಗುತ್ತೆ, ಇಲ್ಲೊಂದು ಗೋಡೆ ಇಲ್ಲ ಮತ್ತೆ ಇದ್ರದ್ದೊಂದು ವ್ಯವಸ್ಥೆ ಇಲ್ಲ, ಅಟ್ಲೀಸ್ಟ್ ಇದೊಂದು ಶೀಲ್ಡ್ ಇರಬೇಕಿತ್ತು. ಈ ರೀತಿ ಒಂದು ಬಟ್ಟೆ ಅಡ್ಡ ಹಾಕ್ಬಿಟ್ರೆ ಸಾಕ, ಇಲ್ಲೇ ಕೋವಿಡ್ಗೆ ಬಂದಿರುವಂಥವ್ರು ಚಿಕಿತ್ಸೆ ಪಡೆಯೋದ್ರ ಬದಲಾಗಿ ಬೇರೆ ಸಮಸ್ಯೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ದಟ್ಟವಾಗ್ಬಿಡುತ್ತೆ ಅನ್ನುವಂತಹ ಭಯ ಕಾಡ್ತಾ ಇದೆ. ಇನ್ನು ರೆಸ್ಟ್ ರೂಮನ್ನು ನೀವು ನೋಡಬೇಕಾಗುತ್ತೆ. ರೆಸ್ಟ್ ರೂಮ್ ಕಡೆ ಕತೆ ಬರೋದಾದರೆ ಶೌಚಾಲಯದಲ್ಲಂತೂ ಅವ್ಯವಸ್ಥೆಯ ಆಗಾರವಾಗಿದೆ. ಪೇಷಂಟ್ ಬಂದರೆ ಏನ್ಗತ್ತೆ ನೋಡಿ, ಇಲ್ಲಿ ಸಿಂಕ್ಗಳೆಲ್ಲ ಎಷ್ಟು ಗಲೀಜಾಗಿದೆ ಅಂದರೆ ಥೂ. ಈ ಥರ ವ್ಯವಸ್ಥೆ ಮಾಡೋದಕ್ಕೆ ನಮ್ಮ ಸರ್ಕಾರ ಅಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಾ, ಇಷ್ಟೆಲ್ಲ ವ್ಯವಸ್ಥೆಗಳು ನಾವು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮಾಡಿಬಿಟ್ಟಿದ್ವಿ ಅಂತ ಹೇಳ್ಕೊಂಡ್ರು. ಆ ಮಟ್ಟ ಗಿಟ್ಟ ಎಲ್ಲ ಇಲ್ಲೇ ಗೊತ್ತಾಗ್ತಿದೆ. ಪೇಷಂಟೇ ಬರೆದ್ರೆ ಇಷ್ಟೊಂದೆಲ್ಲ ಗಲೀಜಾಗಿದೆ ಕೆಲಸ ಮಾಡೋರ ಜಾಗದಲ್ಲೇ. ಪೇಷಂಟ್ ಬಂದರೆ ಏನಾಗ್ಬೋದು, ಇನ್ನೂ ರೆಸ್ಟ್ ರೂಮ್ಗಳು ನೋಡ್ತಿರ್ಬಹುದು ಎಲ್ಲ ಗಲೀಜುಗಳ ಹಾಗೆ ಬಿದ್ದಿದೆ. ಕೋವಿಡ್ ಪೇಷಂಟ್ಗಳಲ್ಲಿ ಏನಾದರೂ ಬಂದರೆ ಅವ್ರಿಗೆ ಕೋವಿಡ್ ವಾಸಿ ಅಂತೂ ಖಂಡಿತ ಆಗಲ್ಲ, ಅದಂತೂ ಖಚಿತ. ಕೋವಿಡ್ ಜೊತೆಗೆ ಬೇರೆ ಸಾಂಕ್ರಾಮಿಕ ರೋಗಗಳನ್ನು ಹೊತ್ಕೊಂಡು ಹೋಗ್ಬೇಕಾಗುತ್ತೆ. ಆಗಲೇ ಇಲ್ಲೆಲ್ಲ ಸೊಳ್ಳೆ ಓಡಾಡ್ತಿದೆ, ಬೇರೆ ಬೇರೆ ಕ್ರಿಮಿಗಳೆಲ್ಲ ಓಡಾಡ್ತಿವೆ, ಇದೆಲ್ಲವೂ ಸಹ ದೊಡ್ಡ ಸವಾಲಾಗಿ ಜನರ ಆರೋಗ್ಯವನ್ನೇ ಕೆಡಿಸ್ಬಿಡುತ್ತೆ. ಓಕೆ, ಸ್ವಚ್ಛತೆಯ ವಿಚಾರವನ್ನು ಎಷ್ಟು ಹೇಳಬೇಕು, ಅದೇ ಅತಿ ಮುಖ್ಯವಾಗಿರೋದೇ ಅದು. ರೋಗಿಗಳು ಬಂದಿರುವಂಥ ಜಾಗ ಅದಾಗಿರುತ್ತೆ ನೋಡಿ, ಅದು ಯಾವ ರೀತಿಯಲ್ಲಿದೆ ಅಂತೇಳಿ, ಎಂಥ ಗಲೀಜಾಗಿದೆ. ಸೊ ಇದನ್ನು ನೀವು ಅವರಿಗೆ ಬಳಕೆ ಮಾಡೋಕ್ಕೆ ಕೊಡ್ತಾ ಇದ್ದೀರಾ ರೋಗಿಗಳಿಗೆ. ಕೋವಿಡ್ ಕೇರ್ ಸೆಂಟರು ಅದು ಕೂಡ ಕೊರೋನಾ ಪೇಷಂಟ್ಗಳು ಬರುವಂಥ ಜಾಗ, ಎಷ್ಟು ಸ್ವಚ್ಛತೆ ಇರಬೇಕು, ನೀವು ಹೇಗಿಟ್ಟಿದ್ದೀರಾ? ಈಗ ಅದನ್ನು ಹೇಳ್ತೀರಾ, ನಾವೆಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ, ಈಗ ಬಂದು ಇರಬಹುದು, ಇನ್ನೇನು ತಯಾರಾಗಿಬಿಟ್ಟಿದೆ, ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದೀವಿ ಅಂತೆಲ್ಲ ಹೇಳ್ತೀರಾ. ಈಗ ಮುಹೂರ್ತ ಫಿಕ್ಸ್ ಮಾಡಿರೋ ರೀತಿ ಈಗ ಎಲ್ಲದಕ್ಕಿಂತಲೂ ಆದ್ಯತೆ ಕೊಡಬೇಕಾಗಿರೋದು ಮೊದಲನೇ ಸ್ವಚ್ಛತೆ, ಅದೇ ಇಲ್ಲ ನೋಡಿ. ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡೋಕ್ಕೆ ಒಂದು ಬಟ್ಟೆ ಹಾಕಿ ಇಟ್ಬಿಟ್ಟಿದ್ದೀರಾ ಅಲ್ಲಿ. ಕೋವಿಡ್ ಕೇರ್ ಸೆಂಟರ್ನಲ್ಲಿ ಈಗ ಸಿದ್ಧವಾಗ್ತಾ ಇದೆ ಸ್ನಾನದ ಕೋಣೆ. ನಾಳೆಯಿಂದ ಸೋಂಕಿತರನ್ನ ಶಿಫ್ಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಈಗ ನಿಧಾನಕ್ಕೆ ಒಂದೊಂದೇ ಸಿದ್ಧತೆಗಳನ್ನು ನಡೆಸ್ತಾ ಇದೆ ಸರ್ಕಾರ. ಎಷ್ಟು ಸುಳ್ಳು ಹೇಳುತ್ತೆ, ನಿಮ್ಮ ಸುಳ್ಳಿನ ಸರಮಾಲೆಗೆ ಸಾಕ್ಷಿಗಳನ್ನು ನಾವು ಒಂದೊಂದಾಗಿ ನಿಮ್ಮ ಮುಂದೆ ಇಡಬೇಕು. ಈ ಸ್ಫೋಟಕ ಸುದ್ದಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ. ನಾಳೆಯಿಂದ ಎಲ್ಲವೂ ಕೂಡ ರೆಡಿ ಆಗಿಬಿಡುತ್ತೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಹಾಗಿದ್ದಾಗ ಅವತ್ತೇ ಹೇಳಿದ್ರಿ ಒಂದೇ ವಾರದಲ್ಲಿ ಮ್ಯಾಕ್ಸಿಮಮ್ ಆಗುತ್ತೆ ಅಂತ. ಬಟ್ ನಾಳೆ ಬಾ ಸರ್ಕಾರ ಅಲ್ವಾ, ಸೊ ನಾಳೆಗೆ ಇಟ್ಕೊಂಡಿದ್ದೀರಾ, ನಾಳೆ ಮುಹೂರ್ತ ಇಟ್ಕೊಂಡಿದ್ದೀರಾ, ಬಟ್ ಈಗ ಸ್ನಾನದ ಕೋಣೆಗಳನ್ನು ರೆಡಿ ಮಾಡ್ತಾ ಇದ್ದೀರಾ, ಹೇಗಿದೆ ನೋಡಿ. ಕೋವಿಡ್ ಕೇರ್ ಸೆಂಟರ್ನ ಪಾರ್ಟ್ 4 ಭಾಗದಲ್ಲಿ ಇದ್ದೀವಿ ನಾವು. ಈಗಾಗಲೇ ನೋಡ್ತಿರ್ಬೋದು ವಾಶ್ರೂಮ್ ಅಂದರೆ ಸ್ನಾನ ಮಾಡೋದಕ್ಕೂ ಸಹ ಪ್ರತ್ಯೇಕವಾದಂತಹ ಕೊಠಡಿ. ಒಂದು ಕಡೆ ಶೌಚಾಲಯ ಆದರೆ ಸ್ನಾನ ಮಾಡೋದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಇಂಡಿವಿಜುವಲ್ ಆಗಿ ಒಂದೊಂದು ಸೈಡಲ್ಲಿ ಈಗಾಗಲೇ 6 ಅಂದರೆ 6 ಕಡೆ ಈಗಾಗಲೇ ಸ್ನಾನದ ಗೃಹಗಳನ್ನು ರೆಡಿ ಮಾಡಲಾಗಿದೆ. ಯಾರೇ ಅಂದರೆ ಕೋವಿಡ್ ಪೇಷೆಂಟ್ಗಳು ಯಾರೇ ಇದ್ದರೂ ಅವ್ರ ಫ್ಲೋರಲ್ಲಿ ಲೆಫ್ಟ್ ಸೈಡ್ ಇಲ್ಲ ರೈಟ್ ಸೈಡಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಈ ರೀತಿ ಒಂದು ಶವರ್
ಕನೆಕ್ಟರ್ ಇರುತ್ತೆ, ಮತ್ತೆ ಇಲ್ಲಿ ಬಿಸಿನೀರು ಬರೋದಕ್ಕೆ ಹಾಗೂ ತಣ್ಣೀರು ಬರೋದಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಅವರಿಗೆ ಸಪ್ಯಾರತಾಗಿರೋಂಥ ಒಂದು ಸೋಪ್ ಇಟ್ಕೊಳ್ಳೋಕ್ಕೂ ಸಹ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ವ್ಯವಸ್ಥೆಗಳನ್ನ ನೋಡಿದ್ರೆ ಒಂದು ಲೈಟ್ ಹಾಕಿದರೆ ರಾತ್ರಿ ಹೊತ್ತೇನಾದ್ರೂ ಯೂಸ್ ಮಾಡಿದ್ರೆ ಬೇಕಾಗುತ್ತೆ ಅಂತ. ಈಗ ಆರಂಭಿಕ ಹಂತದಲ್ಲಿ ವ್ಯವಸ್ಥೆಯನ್ನು ಶುರು ಮಾಡಲಾಗಿದೆ. ಪೇಷಂಟ್ಗಳ ಐಡಿಗೆ ತಕ್ಕ ಹಾಗೆ ಇಲ್ಲಿ ಅಂದರೆ ಒಬ್ಬೊಬ್ಬರು ಪೇಷಂಟ್ಗೆ ಒಂದೊಂದೇ ಸ್ನಾನದ ಗೃಹವನ್ನು ಕೊಡ್ತಾರಾ ಇಲ್ಲಾಂದರೆ ಪ್ರತ್ಯೇಕವಾಗಿ ಕೊಡ್ತಾರಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಅದು ಪ್ರತ್ಯೇಕವಾಗಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ದು. ಅವ್ರು ಯೂಸ್ ಮಾಡುವಂಥ ಸೋಪ್ಗಳನ್ನು ಮತ್ತೆ ವಾಪಸ್ ತೊಗೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಈಗ ಸಿದ್ಧವಾಗ್ತದೆ, ಇನ್ನೇನು ಪೇಷಂಟ್ ಬರ್ತಾರೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನೂ ಈ ಹಂತದಲ್ಲಿ ಸಿದ್ಧ ಆಗ್ತಿರೋದು ಮಾತ್ರ, ಪೇಷಂಟ್ ಶಿಫ್ಟ್ ಆಗಿಬಿಟ್ರೆ ಅವ್ರು ಎಲ್ಲಿ ಸ್ನಾನ ಮಾಡಬೇಕು ಅನ್ನುವಂತಹ ದೊಡ್ಡ ಪ್ರಶ್ನೆಯನ್ನು ಕಾಣಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಬೆಡ್ಗಳು ರೆಡಿ ಆಗಿಬಿಟ್ಟಿದೆ. ಕೋವಿಡ್ ಸೆಂಟರ್ ಹೈಟೆಕ್ ಅಂತೀವಿ, ಆದರೆ ಅದೆಲ್ಲ ಯಾವುದೂ ಇಲ್ಲವೇ ಇಲ್ಲ. ನೀವು ನೋಡ್ತಿರ್ಬಹುದು, ಒಂದು ಕಡೆ ಕಂಪ್ಲೀಟ್ಲಿ ಬೆಡ್ಗಳನ್ನು ಹಾಕಿ ಹೈಟೆಕ್ ಆಗಿ ರೆಡಿ ಮಾಡಿಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಫಸ್ಟ್ ಫ್ಲೋರ್ಗೆ ನೀವು ಬರೋದಾದರೆ ಫಸ್ಟ್ ಫ್ಲೋರಲ್ಲಿ ಕಂಪ್ಲೀಟಾಗಿ ಇನ್ನೂ ಕೆಲಸ ಆಗೇ ಇಲ್ಲ. ಮೇಲೆಲ್ಲ ತಳಕು ಬಳಕು ಸುಂದರಿ ಅನ್ನೋದು ಇದೆ ಅಂತ ಅನಿಸುತ್ತೆ. ಸರ್ಕಾರ ಬರೀ ಆಶ್ವಾಸಗಳನ್ನೇ ನೀಡಿಕೊಂಡು ಒಂದು ಕಡೆ ರೆಡಿ ಮಾಡಿದರೆ ಮತ್ತೊಂದು ಕಡೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸವನ್ನು ಮುಂದುವರಿಸಿಕೊಂಡು ಬೆಡ್ಗಳನ್ನ ರೆಡಿ ಮಾಡಿಕೊಂಡು ಪೇಷಂಟ್ಗಳಿಗೆ ಇನ್ನೂ ವಾಶ್ರೂಮು ಇನ್ನೂ ಸ್ನಾನದ ಮನೆ ಎಲ್ಲವನ್ನ ರೆಡಿ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದೆ. ಆದ್ರೆ ಅಸಲಿ ಎತ್ತು ಅಸಲಿ ಬಣ್ಣ ಈಗಷ್ಟೇ ನಿಜವಾಗಿ ಹೊರಗಡೆ ಬರ್ತಿದೆ. ಸಿದ್ಧ ಇಲ್ಲದೆ ಇರುವಂತಹ ಅಸಲಿ ಎತ್ತು ಪಬ್ಲಿಕ್ ಟಿವಿಯಲ್ಲಿ ಅನಾವರಣಗೊಂಡಿದೆ. ಬೆಂಗಳೂರಿನ ಕ್ಯಾಮರಾಸನ್ ಕೌ ಜೊತೆ ನಂದಿನಿ, ಪಬ್ಲಿಕ್ ಟಿವಿ. ಅಂತಾರಾಷ್ಟ್ರೀಯ ಮಟ್ಟದ ಬೆಡ್ಗಳು ರೆಡಿ ಆಗಿಬಿಟ್ಟಿದೆ. ಕೋವಿಡ್ ಸೆಂಟರ್ ಹೈಟೆಕ್ ಅಂತೀವಿ, ಆದರೆ ಅದೆಲ್ಲ ಯಾವುದೂ ಇಲ್ಲವೇ ಇಲ್ಲ. ನೀವು ನೋಡ್ತಿರ್ಬಹುದು, ಒಂದು ಕಡೆ ಕಂಪ್ಲೀಟ್ಲಿ ಬೆಡ್ಗಳನ್ನು ಹಾಕಿ ಹೈಟೆಕ್ ಆಗಿ ರೆಡಿ ಮಾಡಿಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಫಸ್ಟ್ ಫ್ಲೋರ್ಗೆ ನೀವು ಬರೋದಾದರೆ ಫಸ್ಟ್ ಫ್ಲೋರಲ್ಲಿ ಕಂಪ್ಲೀಟಾಗಿ ಇನ್ನೂ ಕೆಲಸ ಆಗೇ ಇಲ್ಲ. ಮೇಲೆಲ್ಲ ತಳಕು ಬಳಕು ಸುಂದರಿ ಅನ್ನೋದು ಇದೆ ಅಂತ ಅನಿಸುತ್ತೆ. ಸರ್ಕಾರ ಬರೀ ಆಶ್ವಾಸಗಳನ್ನೇ ನೀಡಿಕೊಂಡು ಒಂದು ಕಡೆ ರೆಡಿ ಮಾಡಿದರೆ ಮತ್ತೊಂದು ಕಡೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸವನ್ನು ಮುಂದುವರಿಸಿಕೊಂಡು ಬೆಡ್ಗಳನ್ನ ರೆಡಿ ಮಾಡಿಕೊಂಡು ಪೇಷಂಟ್ಗಳಿಗೆ ಇನ್ನೂ ವಾಶ್ರೂಮು ಇನ್ನೂ ಸ್ನಾನದ ಮನೆ ಎಲ್ಲವನ್ನ ರೆಡಿ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದೆ. ಆದರೆ ಅಸಲಿ ಎತ್ತು ಅಸಲಿ ಬಣ್ಣ ಈಗಷ್ಟೇ ನಿಜವಾಗಿ ಹೊರಗಡೆ ಬರ್ತಿದೆ. ಎಲ್ಲ ಬೆಡ್ ರೆಡಿ, ಪೇಷಂಟ್ ಶಿಫ್ಟ್ ಮಾಡೋದಕ್ಕೂ ರೆಡಿ. ನಾಳೆಯಿಂದ ನಾವು ಸಿದ್ಧ ಅಂತ ಹೇಳ್ಕೋತಾರೆ. ಆ ಸಿದ್ಧ ಇಲ್ಲದೆ ಇರುವಂತಹ ಅಸಲಿ ಎತ್ತು ಪಬ್ಲಿಕ್ ಟಿವಿಯಲ್ಲಿ ಅನಾವರಣಗೊಂಡಿದೆ. ಬೆಂಗಳೂರಿನ ಕ್ಯಾಮರಾಸನ್ ಕೌ ಜೊತೆ ನಂದಿನಿ, ಪಬ್ಲಿಕ್ ಟಿವಿ. ಆಹಾ, ಏನ್ ಸುಳ್ಳು ಹೇಳುತ್ತೆ ಸರ್ಕಾರ ಅನ್ನೋದಕ್ಕೆ ಇದೊಂದಿಷ್ಟು ಮತ್ತೊಂದು ಸಾಕ್ಷಿ. ಬರೀ ಸುಳ್ಳು ಸುಳ್ಳು ಸುಳ್ಳು, ಸುಳ್ಳಿನ ಕಂತಿಯನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ರೆ ಸುಳ್ಳುಗಾರರು ಅಂತಂದ್ರೆ ಇದಕ್ಕಿಂತಲೂ ಇನ್ನೇನು ಬೇಕು. ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ವಿ, ಎಲ್ಲವೂ ಆಗೋಯ್ತು, ಎಲ್ಲ ರೆಡಿ ಆಗೋಗ್ಬಿಡ್ತು ಅಂತ ಹೇಳಿದ್ರು ಹೇಳಿದ್ರು ಹೇಳಿದ್ರು, ಏನು ಅಲ್ಲಿ ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನ, ಹೇಗೆ ಅವ್ಯವಸ್ಥೆಗಳಿದೆ. ಮಾಡ್ಕೊಂಡಂಗೂ ಆಗಿರಬೇಕು, ಮಾಡ್ಕೊಳ್ಲಾರ್ದಂಗೂ ಆಗಿರಬೇಕು, ಅಲ್ಲಿ ಕರೆದಂಗೂ ಆಗಿರಬೇಕು, ಬಿಟ್ಟಂಗೂ ಆಗಿರಬಾರ್ದು. ಸೊ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ರೆ ಹೇಗೆ ರೋಗಿಗಳಿರುತ್ತೆ? ಸಹಜವಾಗಿ ಅವ್ರು ಮತ್ತೆ ಆರೋಪ ಮಾಡ್ತಾರೆ, ಏನಿದು ವ್ಯವಸ್ಥೆ ಈ ರೀತಿಯಾಗಿ ಮಾಡೋದಾದರೆ ಯಾಕೆ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದರೆ, ಇದಕ್ಕೇನಾರ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇರೋದು ಅನ್ನೋ ಪ್ರಶ್ನೆಯನ್ನು ಅವ್ರು ಸಹಜವಾಗಿ ಹೇಳ್ತಾರೆ. ನೋಡಿ, ಒಂದೊಂದೇ ಆಗಿ ನಿಮ್ಗೆ ಹೇಳ್ತಾ ಹೋಗ್ಬಿಡ್ತೀವಿ. ಹಕ್ಕಿಗಳ ಹಿಕ್ಕಿಗಳು ಯಾವ ರೀತಿಯಾಗಿ ಇಲ್ಲಿ ಬೆಡ್ಗಳ ಮೇಲೆ ಬೀಳುತ್ತೆ ಅಂತೇಳಿ, ಒಂದು ವ್ಯವಸ್ಥೆ ಸರಿಯಾಗಿಲ್ಲ, ಇನ್ನೊಂದು ಕಡೆಗೆ ಬೆಡ್ಗಳಿಗೆ ಸರಿಯಾಗಿ ಯಾವುದೇ ರೀತಿಯಾಗಿ ವ್ಯವಸ್ಥೆಗಳಿಲ್ಲ. ಸೊ ಇವೆಲ್ಲವೂ ಇರಬೇಕಾದ್ರೆ ಒಂದೇ ಒಂದು ಪ್ರಶ್ನೆ, ಯಾಕೆ ಈ ಸುಳ್ಳು ಹೇಳ್ತೀರಾ ಅಂತ. ಒಂದು ಪುಟ ವಿರಾಮ, ಬೇಗ ವಾಪಸ್ ಬರ್ತೀವಿ. ಕೇರ್ ಸೆಂಟರ್ ಅತ್ಯಂತ ಅತ್ಯಾಧುನಿಕವಾದಂತಹ ಫೆಸಿಲಿಟಿಗಳನ್ನು ಹೊಂದಿದೆ ಅಂತ ಹೇಳಿ ಈಗಾಗಲೇ ಸರ್ಕಾರ ಸಿದ್ಧ ಮಾಡ್ಕೊಂಡಿದೆ. ಇದು ಯಾವಾಗ ಓಪನ್ ಆಗುತ್ತೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಇದೆ. ನಮ್ಮ ಜೊತೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಖುದ್ದು ರಾಜೇಂದ್ರ ಕುಮಾರ್ ಕಟಾರಿಯಾ ಇದ್ದಾರೆ. ಸರ್ ನಮಸ್ತೆ. ಸರ್, ಯಾವಾಗ ಓಪನ್ ಮಾಡ್ತೀರಿ? ಈಗ ಎಲ್ಲ ರೆಡಿ ಇದೆ, ಈಗ ನಾಳೆ ನಾವು ಮಧ್ಯಾಹ್ನ ನಂತರ ಓಪನ್ ಮಾಡ್ತೀವಿ. ಪೇಷಂಟ್ ಶಿಫ್ಟ್ ಮಾಡ್ತೀರಾ? ಹೌದು, ನಾಳೆ ಮಧ್ಯಾಹ್ನ. ಈಗ ಡಾಕ್ಟರ್ಸ್ ಡಿಪ್ಲೈ ಆಗಿದೆ, ಮತ್ತು ಸ್ಪೋರ್ಟಿಂಗ್ ಸ್ಟಾಫು, ಮಾರ್ಷಲ್ಸು, ಹೌಸ್ ಕೀಪಿಂಗ್ ಸ್ಟಾಫ್ ಎಲ್ಲ ಡಿಪ್ಲೈ ಆಗಿದ್ದಾರೆ. ಅವ್ರಿಗೆ ಇವತ್ತು ನಾಳೆ ಅವರು ಡ್ರಿಲ್ ಮಾಡ್ತಿದ್ದಾರೆ. ಸೊ ನಾಳೆ ಮಧ್ಯಾಹ್ನ ನಂತರ ವಿಲ್ ಓಪನ್ ಇಟ್ ಫಾರ್ ಪೇಷಂಟ್ಸ್. ಸರ್, 5 ಹಾಲ್ಗಳು ಸಿದ್ಧವಾಗಿಬಿಟ್ಟಿದೆಯಾ? ಹೌದು, ಎಲ್ಲ ರೆಡಿ ಆಗಿದೆ. ಸೊ ನಾವು ಒನ್ ಬೈ ಒನ್ ಶುರು ಮಾಡ್ತೀವಿ. ನಾವು ಸರ್, ನೀವು ಗಮನಿಸಿದ್ರಾ, ನೀವು ಬರುವಂಥ ಏರಿಯಾಗಳು ಮಾತ್ರ ಅಫಿಷಿಯಲಿ ಆಗಲಿ ಗುತ್ತಿಗೆದಾರರಾಗಲಿ ನೀಟಾಗಿ ಇಟ್ಕೊಂಡಿದ್ದಾರೆ. ನಿಮ್ಮ ಎಫರ್ಟ್ ಎಷ್ಟೇ ಇದ್ದರೂ ಇದು ನೀಟಾಗಿಲ್ಲ ಅಂತ ಆರೋಪ ಇದೆ. ಖುದ್ದು ನಾವೇ ಪಬ್ಲಿಕ್ ಟಿವಿಲಿ ನೋಡಿದ್ದೀವಿ, ಇಲ್ಲಿ ತಿಂದಿದ್ದ ಪ್ಲೇಟೆಲ್ಲ ತೊಗೊಂಡೋಗಿ ಇಲ್ಲೇ ಹಾಕಿದ್ದಾರೆ ರಾಶಿ. ಅಷ್ಟೇ ಅಲ್ಲ, ಪಾರಿವಾಳ ಮೇಲ್ಗಡೆಯಿಂದ ಗಲೀಜೆಲ್ಲ ಮಾಡ್ತಿದ್ದೆ ಬೆಡ್ ಮೇಲೆ. ಪೇಷಂಟ್ ಬಂದ ಮೇಲೆ ಹಾಗೆಲ್ಲ ಆದರೆ ಬೇರೆ ರೋಗ ತೊಗೊಂಡೋದಾಗಲ್ವಾ? ಶೌಚಾಲಯದಲ್ಲಿ ಒಂದಷ್ಟು ಗಲೀಜು ಮಾಡಿದ್ದಾರೆ ಆಲ್ರೆಡಿ. ಇದೆಲ್ಲ ಒಂಥರ ನೀವು ಹೈಟೆಕ್ ಅಂತ ಹೇಳ್ತಿದ್ದೀರಿ, ಬಟ್ ಆದರೆ ನ್ಯೂನ್ಯತೆ ಜಾಸ್ತಿ ಇದೆಯಲ್ಲ. ಈಗ ಶುರು ಆಗಿದೆ, ಜಸ್ಟ್ ಈಗ ಸ್ಟಾಫ್ ಡಿಪ್ಲೈ ಆಗಿದೆ ಇವತ್ತು. ಸೊ ಈಗ ಎನಿ ನ್ಯೂ ಫೆಸಿಲಿಟಿ ಟೇಕ್ಸ್ ಟೈಮ್ ಟು ಕ್ಲೀನ್ ಇಟ್ ಅಪ್, ಬಿಕಾಸ್ ಇಟ್ ವಾಸ್ ನಾಟ್ ಅಂಡರ್ ಯುಟಿಲೈಸೇಷನ್. ಸೊ ಈಗ ಇವತ್ತು ಕ್ಲೀನ್ ಮಾಡ್ತಾರೆ, ನಾಳೆ ಬಂದು ಪೇಷಂಟ್ ಕಮ್ಸ್ ಅದಕ್ಕಿಂತ ಮುಂಚೆ ಎಲ್ಲ ಕ್ಲೀನಾಗಿ ಇಟ್ಕೊಳ್ತಾರೆ. ಮತ್ತು ಒಂದು ನಾವು ಸೀನಿಯರ್ ಲೆವೆಲ್ ಆಫೀಸರ್ಸ್ ರಿಪೀಟ್ ಮಾಡಿದ್ವಿ ಎಲ್ಲ ಹಾಲ್ಗೆ. ಸೊ ಅವರೆಲ್ಲ ನೋಡ್ತಾರೆ, ಮತ್ತು ನಾವು ಫೋಟೋ ವೀಡಿಯೋ ಎಲ್ಲ ಅದು ಫೀಡ್ಬ್ಯಾಕ್ ಕೂಡ ತೊಗೊಳ್ತೀವಿ ಪೇಷಂಟ್ಸಿಂದ. ಸೊ ಯಾವ ಕಾರಣಕ್ಕೆ ನಾವು ಇದು ಗಲೀಜು ಏನಿದೆ ಅದು ಎಲ್ಲ ನಾವು ಬಿಡೋದಿಲ್ಲ, ಅದು ಕ್ಲೀನ್ ಮಾಡಿ ಚೆನ್ನಾಗಿ ಇಟ್ಕೊ ನಡೆಸ್ತೀವಿ. ಸರ್, ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಮಹಿಳೆಯರು ಶಿಫ್ಟ್ ಮಾಡೋಕ್ಕೂ ರೆಡಿ ಮಾಡಿದ್ರಿ, ದಟ್ ಇಸ್ ಸ್ವಾಗತಾರ್ಹ. ಆದರೆ ನೀವು ಹೋಗಿ ನೋಡಿದ್ರೆ ಡ್ರೆಸ್ ಚೇಂಜಿಂಗ್ ರೂಮಲ್ಲಿ ಒಂದು ಪರದೆ ಬಿಟ್ಟಿದ್ದಾರೆ, ಲೈಟ್ ರಿಫ್ಲೆಕ್ಷನ್ ಹಾಕಿದ್ರೆ ನೀವೇ ಹೋಗಿ ನಿಂತ್ಕೊಂಡ್ರು ಒಳಗಡೆಯಿಂದ ಕಾಣಿಸ್ತೀರಿ. ಇವ್ರು ಹೇಳ್ಬೋದು ಬರೀ ಮಹಿಳೆಯರು ಚೇಂಜ್ ಮಾಡ್ತಾರೆ ಡ್ರೆಸ್, ಅದಕ್ಕೆ ಆಗಿದೆ ಅಂತ ಹೇಳಿ. ಆಲ್ಟರ್ನೇಟಿವ್ ಮಾಡೋಕ್ಕಾಗಲ್ಲ, ಕೆಲವರು ಮುಜುಗರದವ್ರು ಇರ್ತಾರೆ, ಅಲ್ಲಿ ಬಂದು ಡ್ರೆಸ್
ಚೇಂಜ್ ಮಾಡೋಕ್ಕಾಗುತ್ತಾ? ಈಗ ದೀಸ್ ಆರ್ ಅಡಿಷನಲ್ ಫೆಸಿಲಿಟಿ ವಿ ಹ್ಯಾವ್ ಕ್ರಿಯೇಟೆಡ್. ಹಾಲ್ ಅಲ್ಲಿ ಕೂಡ ಒಂದು ಡ್ರೆಸ್ ಚೇಂಜಿಂಗ್ ಫೆಸಿಲಿಟಿ ಇದೆ. ಆಮೇಲೆ ಟಾಯ್ಲೆಟ್ ಅಲ್ಲಿ ಬಾತ್ರೂಮಲ್ಲಿ ಸಾಮಾನ್ಯವಾಗಿ ನಾವು ಊರಲ್ಲಿ ಮನೆಯಲ್ಲಿ ಕೂಡ ಬಾತ್ರೂಮಲ್ಲಿ ಹೋಗಿ ಚೇಂಜ್ ಮಾಡ್ತೀವಿ. ಸೊ ಅಲ್ಲಿ ಬೇದಿಂಗ್ ಏರಿಯಾ ಇದೆ, ಬೇದಿಂಗ್ ಒಳಗಡೆ ಹೋಗಿ ನಾವೆಲ್ಲ ಹೆಂಗರಿಂಗರ ಎಲ್ಲ ವ್ಯವಸ್ಥೆ ಮಾಡಿದೀವಿ. ಸೊ ಅಲ್ಲಿ ಚೇಂಜ್ ಮಾಡಬಹುದು. ವ್ಯವಸ್ಥೆ ಇಸ್ ಗುಡ್ ಬಟ್ ಆದ್ರೆ ಟ್ರಾನ್ಸ್ಪರೆಂಟ್ ಇದೆ ಅಂತ? ಇಲ್ಲ ಹಾಗೆ ಏನಿಲ್ಲ, ಸಣ್ಣ ಪುಟ್ಟ ಇದೆ, ಅದನ್ನು ಚೇಂಜ್ ಮಾಡ್ತೀವಿ. ಈಗ ಪೇಷಂಟ್ ಬಂದ್ರೆ ನಮ್ಗೆ ಗೊತ್ತಾಗತ್ತೆ ಇಲ್ಲಿ ಎಂತ ಏನು ಇದು ಫೀಡ್ಬ್ಯಾಕ್ ಇದೆ. ಅವ್ರ ಫೀಡ್ಬ್ಯಾಕ್ ಮೇಲೆ ಏನಾದರೂ ಸಣ್ಣ ಪುಟ್ಟ ಚೇಂಜ್ ಮಾಡ್ಲಿಕ್ಕೆ ಚೇಂಜ್ ಮಾಡ್ತೀವಿ. ಲೆಟ್ ಅಸ್ ಲುಕ್ ಪಾಸಿಟಿವ್ಲಿ. ಈಗ ತಪ್ಪು ಕಂಡ್ಲಿಕ್ಕೆ ಹೋದರೆ ಅಲ್ಲಿ ಥೌಸಂಡ್ಸ್ ಮಿಸ್ಟೇಕ್ ಒನ್ ಕ್ಯಾನ್ ಫೈಂಡ್ ಔಟ್. ಸೋ ಮೆನಿ ಎಫರ್ಟ್ಸ್ ಹ್ಯಾವ್ ಬಿ ಪುಟ್ ಇನ್ ಬೈ ಎವ್ರಿಬಡಿ ಟು ಮೇಕ್ ಲೈಫ್ ಈಸಿ ಫಾರ್ ಎವ್ರಿಬಡಿ. ಈಗ ಜನ ಕಷ್ಟದಲ್ಲಿದ್ದಾರೆ, ಅವರಿಗೆ ಬಡವರಿಗೆ ವಿಶೇಷವಾಗಿ ಈಗ ಶ್ರೀಮಂತರಿಗೆ ಅವ್ರ ಮನೆಯಲ್ಲಿ ಐಸೋಲೇಷನ್ ಫೆಸಿಲಿಟಿ ಇದೆ, ಅವರು ಅಲ್ಲಿ ಇರ್ತಾರೆ. ಕೆಲವು ಶ್ರೀಮಂತರು ದುಡ್ಡು ದುಡ್ಡು ಇದೆ, ಅವ್ರ ಹತ್ರ ಹೋಟೆಲ್ಗೆ ಹೋಗ್ತಾರೆ, ಆಸ್ಪತ್ರೆಗೆ ಹೋಗ್ತಾರೆ. ಆ ಬಡವರು ಎಲ್ಲಿ ಹೋಗಬೇಕು? ಆ ಬಡವರಿಗೆ ನಾವು ಇಂಥ ಫೆಸಿಲಿಟಿ ಮಾಡಿದ್ದೀವಿ. ಸಣ್ಣ ಪುಟ್ಟ ಮಿಸ್ಟೇಕ್ ಇರಬಹುದು, ಅದು ನಾವು ಸರಿ ಮಾಡ್ತೀವಿ. ಲೆಟ್ ಅಸ್ ಗಿವ್ ಎ ವೈಡ್ ಪಾಸಿಟಿವ್ ಪಬ್ಲಿಸಿಟಿ. ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ಸ್ ಕ್ಯಾನ್ ಆಲ್ಸೋ ಬಿ ಕರೆಕ್ಟೆಡ್. ಇಟ್ಸ್ ನಾಟ್ ದಟ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ದಿಸ್ ಥಿಂಗ್. ಬಟ್ ಈಗ ಇಂಥ ದೊಡ್ಡ ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಇದು ಇರುತ್ತೆ, ನಾವು ಸರಿ ಮಾಡ್ತೀವಿ ಅದನ್ನು. ಇಲ್ಲ ಮಾಡ್ತಾ ಇದಾರೆ ಈಗ, ಇವತ್ತು ಸ್ಟಾಫ್ ನಿನ್ನೆ ಡಿಪ್ಲಾಯ್ ಆಗಿದೆ. ಸೊ ದೇ ಆಲ್ಸೋ ನೀಡ್ ಸಮ್ ಟೈಮ್. ನನ್ನ ಪ್ರಕಾರ ಇದು ನಾಳೆ ಸಾಯಂಕಾಲವರೆಗೆ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾರೆ. ಸರ್, ಇಡೀ ಬೆಂಗಳೂರಿಂದ ಎಲ್ಲ ಕರ್ಸ್ಕೋತೀರಾ ಇಲ್ಲ ನೆಲಮಂಗಲ ಭಾಗ ತುಮಕೂರು ಭಾಗದವ್ರು ಶಿಫ್ಟ್ ಮಾಡ್ಬೋದು? ಇಲ್ಲ ಎಲ್ಲ ಎಲ್ಲಿ ಜನ ಪಾಸಿಟಿವ್ ಇದ್ದಾರೆ ಅವರು ಇಲ್ಲಿ ಬರ್ತಾರೆ. ಎ ಸಿಂಪ್ಟಮ್ಯಾಟಿಕ್ ಮತ್ತೆ ಮೈಲ್ಡ್ ಸಿಂಪ್ಟಮ್ಯಾಟಿಕ್ ಈಗ ಡೆಫಿನೇಷನ್ ಪ್ರಕಾರ ನಾವೆಲ್ಲ ಇಲ್ಲಿ ಕಳಿಸ್ತೀವಿ. ಸೊ ಮೇಲ್ಗಡೆ ಸ್ಟಾಫ್ಸ್ ಇರೋದಕ್ಕೂ ವ್ಯವಸ್ಥೆ ಆಗಿದೆ? ಇಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ವ್ಯವಸ್ಥೆ ಮಾಡಿದ್ವಿ. ನಾಳೆಯಿಂದೆಲ್ಲ ಓಪನ್ ಸರ್? ಹೌದು. ಗುತ್ತಿಗೆದಾರ ಸಮಸ್ಯೆನೂ ಕ್ಲಿಯರ್, ಅದೇ ಅವ್ರು 8 ಐಟಮ್ಸ್ ಕೊಡೋಕ್ಕಾಗಲ್ಲ, ಜಾಸ್ತಿ ಮಾಡಿ ಎಲ್ಲ ಕ್ಲಿಯರ್ ಎಲ್ಲ ಆಯ್ತಮ್ಮ. ಇದೆಲ್ಲ ಆಯ್ತು, ಈಗ ನಾಳೆ ನೀವೇ ನೋಡಿ. ಈಗ ಅದು ಸಮಸ್ಯೆ ಇದ್ದೇ ಇರೋದು ಸರ್ಕಾರಿ ಸಿಸ್ಟಮಲ್ಲಿ, ಅವರು BBMP ಅಧಿಕಾರಿಗಳು ಮಾಡ್ತಾರೆ, ಸರಿ ಮಾಡ್ತಾರೆ ಅಂತ ತೊಂದರೆ ಇಲ್ಲ. ಈಗ ಎಲ್ಲ ಸೆಟ್ರೇಟ್ ಆಯಿತು, ಈಗ ನಾಳೆ ನಾವು ಸಾಯಂಕಾಲ ಶುರು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸೊ ಇಡೀ ವ್ಯವಸ್ಥೆ ಸಿದ್ಧವಾಗಿರುತ್ತೆ. ಸಾಕಷ್ಟು ಜನರಿಗೆ ವ್ಯವಸ್ಥೆ ಮಾಡ್ಕೊಳ್ಳುವಾಗ ಸಣ್ಣ ಪುಟ್ಟ ಸಮಸ್ಯೆ ಆಗೋದು ಖಂಡಿತ ನಿಜ, ಆದರೆ ಅದನ್ನು ಸರಿ ಮಾಡ್ಕೋತೀವಿ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಬೆಂಗಳೂರಿನ ಕ್ಯಾಮರಾ ಸಂಘ ಜೊತೆ ನಂದಿನಿ, ಪಬ್ಲಿಕ್ ಟಿವಿ. ಟ್ರೂ, ಅದು ವೆರಿ ಟ್ರೂ. ಸೊ ಸಣ್ಣ ಪುಟ್ಟ ನ್ಯೂನತೆಗಳಿರುತ್ತೆ, ಕರೆಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದರೆ ದಟ್ಸ್ ಎ ಗುಡ್ ಸರ್, ಮಾಡ್ಕೊಳ್ಳಿ. ಬೇಡ ಅಂದವರು ಕೋಟಿ ಖರ್ಚು ಮಾಡಿ ಒಂದು ಮದುವೆ ಮಾಡಿದಾಗಲೂ ಕೂಡ ಅದನ್ನು ಟೀಕೆ ಮಾಡಿ ಹೋಗೋರು ಇದ್ದೇ ಇರ್ತಾರೆ. ಸೊ ಅದು ದ್ಯಾಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಬಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀವಿ, ಎಲ್ಲರೂ ಕೂಡ ಸರಿಯಾಗಿ ಸಿಗಲಿ ಅನ್ನೋದಷ್ಟೇ ನಮ್ಮ ಆಶಯ, ಮತ್ತೇನೂ ಇಲ್ಲ. ಸೊ ನನ್ನ ಸೌದಿಗೆ ನಂದಿನಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಂದಿನಿ, ನಮ್ಮ ಉದ್ದೇಶ ಇದರಲ್ಲಿ ನೆಗೆಟಿವ್ ತೋರಿಸೋದು ಅಂತಲ್ಲ. ಸೊ ಅಲ್ಲಿಗೆ ಬರುವಂಥವರು ಬಡವರೇ ಇರ್ತಾರೆ, ಬಡವರಿಗೆ ಒಂದಿಷ್ಟು ಸರಿಯಾದಂಥ ಫೆಸಿಲಿಟಿ ಸಿಗಲಿ ಅನ್ನೋದಷ್ಟೇ ನಮ್ಮ ಆಶಯ. ಸೊ ಅದನ್ನು ಬಿಟ್ಟರೆ ಇನ್ಯಾವುದೂ ಇಲ್ಲ ಸರ್. ಅವ್ರು ಹೇಳ್ತಾ ಇದ್ರು ಕಠಾರಿ ಅವರು, ಪಾಸಿಟಿವ್ ಥಿಂಕ್ ಮಾಡಿ. ಕರೆಕ್ಟ್, ನಾವು ಪಾಸಿಟಿವ್ ಆಗೇ ಥಿಂಕ್ ಮಾಡ್ತಾ ಇದ್ದೀವಿ, ಹಾಗಾಗಿನೇ ಇದನ್ನು ತೋರಿಸ್ತಾ ಇದ್ದೀವಿ. ಇಲ್ಲಾಂತಂದ್ರೆ ತೋರಿಸುವಂಥ ಅಗತ್ಯತೆನೇ ಇರಲಿಲ್ಲ ಅಲ್ವಾ ನಂದಿನಿ? ಅರುಣ್, ಖಂಡಿತವಾಗಿಯೂ ಹೌದು. ಅವರು ಹೇಳ್ತಾರೆ ಬಡವ್ರಿಗೆ ವ್ಯವಸ್ಥೆ ಇಲ್ಲ, ಅದಕ್ಕೋಸ್ಕರ ನಾನು ವ್ಯವಸ್ಥೆ ಮಾಡ್ತಿದ್ದೀವಿ ಅಂತ ಹೇಳಿ ಬಡವರ ಧ್ವನಿಯಾಗಿ ಪಬ್ಲಿಕ್ ಟಿ ವಿ ಈಗ ವರದಿ ಮಾಡಿದೆ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅನ್ನೋದು ಇದಕ್ಕೆ ಅಂತ ಅನ್ಸುತ್ತೆ. ಅರುಣ್, ಪಬ್ಲಿಕ್ ಟಿವಿಯ ವರದಿಯ ಬೆನ್ನಲ್ಲೇ ರಾಜೇಂದ್ರ ಕುಮಾರ್ ಕಟಾರಿಯ ಸಣ್ಣ ಪುಟ್ಟ ನ್ಯೂನತೆಗಳನ್ನ ಸರಿ ಮಾಡ್ಕೋತೀವಿ ಅನ್ನುವಂತಹ ಮಾತನ್ನ ಹೇಳ್ಬಿಟ್ಟಿದ್ದಾರೆ. ನೀವು ನೋಡಿರ್ಬೋದಿತ್ತು, ಇದನ್ನ ಅವ್ರಿಗೆ ಯಾವುದೇ ಅವ್ರ ಕೆಳಗಿನ ಅಧಿಕಾರಿ ಹೇಳ್ತಿರ್ಲಿಲ್ಲ, ಅವ್ರ ಗುತ್ತಿಗೆ ಕೊಟ್ಟಿರುವಂತಹ ಗುತ್ತಿಗೆ ಅಧಿಕಾರಿ ಹೇಳ್ತಿರ್ಲಿಲ್ಲ. ರೋಗಿಗಳು ಹೇಳಿದ್ರು ಅದು ಲೇಟ್ ಆಗಿ ಹೇಳ್ತಿತ್ತು, ಆದ್ರೆ ಆ ಲೇಟ್ ಆಗಬಾರ್ದು, ಬರೋದಕ್ಕೆ ಮುಂಚೆ ವೇದಿಕೆ ಸಿದ್ಧ ಆಗ್ಬೇಕು, ಕೋವಿಡ್ ಕೇರ್ನಲ್ಲಿರುವಂತಹ ವ್ಯವಸ್ಥೆಗಳು ಸೂಕ್ತವಾಗಿ ಬಡವರಿಗೆ ತಲುಪಬೇಕು ಅನ್ನುವಂತಹ ವೇದಿಕೆಯ ಮುಖವಾಣಿಯಾಗಿ ಪಬ್ಲಿಕ್ ಟಿವಿ ಕೆಲಸ ಮಾಡಿದೆ. ಅಲ್ಲಿನ ನ್ಯೂನತೆಯ ಇಂಚಿಂಚು ವಿಚಾರಗಳನ್ನ ಕೋವಿಡ್ ಕೇರ್ ಸೆಂಟರ್ನ IAS ಅಧಿಕಾರಿಯಾದಂತಹ ರಾಜೇಂದ್ರ ಕುಮಾರ್ ಕಟಾರಿಯ ಗಮನಕ್ಕೆ ತರಲಾಗಿದೆ. ಅವರು ಸಹ ನ್ಯೂನತೆ ಬದಲಾಯಿಸ್ಕೋತೀವಿ ಅಂತ ಹೇಳಿದ್ದಾರೆ. ಆದರೆ ನಾಳೆ ಮಧ್ಯಾಹ್ನಕ್ಕೆ ಪೇಷಂಟ್ ಯಾರು ಬರ್ತಾರೆ, ಅವ್ರಿಗೆ ಇಲ್ಲಿ ಯಾವ ವ್ಯವಸ್ಥೆಗಳು ವ್ಯವಸ್ಥಿತವಾಗಿಲ್ಲ ಅನ್ನೋದು ಮಾತ್ರ ಖಚಿತ. ಅರುಣ್, ಯಾವುದೇ ಸ್ಪೀಡ್ ಅಪ್ ಮಾಡಿ ಏನೇ ಮಾಡೋಕ್ಕೋದ್ರು, ನೀವು ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಸ್ನಾನ ಗೃಹದ ವ್ಯವಸ್ಥೆ ಇರ್ಬೋದು, ಅಷ್ಟೇ ಅಲ್ಲ ಅರುಣ್, ಅದನ್ನು ಹೊರತುಪಡಿಸಿ ನೀವು ನೋಡೋದಾದ್ರೆ ಊಟದ ವ್ಯವಸ್ಥೆ ಇರ್ಬೋದು, ಶುಚಿತ್ವದ ವ್ಯವಸ್ಥೆ ಇರ್ಬೋದು, ಬೆಡ್ ವ್ಯವಸ್ಥೆ ಇರ್ಬೋದು, ಹೀಗೆ ಹತ್ತು ಹಲವು ಸಮಸ್ಯೆಗಳಿವೆ. ಅಷ್ಟೇ ಅಲ್ಲ, ಅಲ್ಲಿ ದಾದಿಯರ್ ಇರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಡಾಕ್ಟರ್ಸ್ ಇರೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಅದೆಲ್ಲ ಇನ್ನೂ ಅಪೂರ್ಣವಾಗಿದೆ. ಹಾಗಾಗಿ ಕೇವಲ ಪ್ರಚಾರಕ್ಕಾಗಿ 10,000 ಹೆಚ್ಚು ಬೆಡ್ಗಳು ಅಂತ ಕತೆ ಹೇಳಿ ವ್ಯವಸ್ಥೆಗಳನ್ನು ಈ ಹಂತದಲ್ಲಿ ಮಾಡೋದಾದರೆ ಸರ್ಕಾರ ಯಾಕೆ ಇಷ್ಟೆಲ್ಲ ಪುಕ್ಕಟೆ ಪ್ರಚಾರ ತಗೋಬೇಕಿತ್ತು? ಬಡವ್ರು ಏನಾದರೂ ಹೌದಪ್ಪ ಒಳ್ಳೆ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಅಂತ ಬಂದ್ಬಿಟ್ರೆ ಅವರಿಗೆ ದೊಡ್ಡ ನಿರಾಶೆ ಕಾದಿದೆ. ನಿರಾಶೆ ಆದರೆ ನಮ್ಮ ಜನಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಷ್ಟು ಕೇಪಬಿಲಿಟಿ ಇದೆ, ಅಕ್ಸೆಪ್ಟ್ ಮಾಡ್ಕೋತಾರೆ. ಆದರೆ ಇಲ್ಲಿ ಕೋವಿಡ್ ಕೇರ್ಗೆ ಕೇರ್ ತಗೊಳ್ಳೋ ಪರಿಸ್ಥಿತಿ ಇಲ್ಲ, ಸಾಂಕ್ರಾಮಿಕ ಬೇರೆ ಬೇರೆ ರೋಗಗಳು ಬಂದ್ಬಿಡುತ್ತೆ, ಸ್ವಚ್ಛತೆ ಇಲ್ಲ ಅಂದರೆ ಈ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಕಣ್ಣು ತೆರೆಸುವಂತಹ ಅಗತ್ಯತೆ ದಟ್ಟವಾಗಿದೆ. ಅರುಣ್, ಓಕೆ ನಂದಿನಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬಟ್ 10,000 ಬೆಡ್ಗಳನ್ನು ಮಾಡೋದಷ್ಟು ಸುಲಭನೂ ಅಲ್ಲ.
ಬಟ್ ತುಂಬ ರಿಸ್ಕಿ ಆದರೂ ಕೂಡ ಅದಕ್ಕೆ ಕೈ ಹಾಕಿದೆ. ಗುಡ್, ಬಟ್ ಚೆನ್ನಾಗಿ ಮಾಡಿ ಅಷ್ಟೇ.